ಕರ್ನಾಟಕ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಗಮನಕ್ಕೆ KSRTC, BMTC, NWKRTC, NEKRTC, ವರ್ಕರ್ಸ್ ಫೆಡರೇಷನ್ನ ಪ್ರಧಾನ ಕಾರ್ಯದರ್ಶಿ ಎಸ್ ನಾಗರಾಜ್ ಮಾಡುವ ಮನವಿ ಏನಂದರೆ, ಈ ನಾಲ್ಕು ಸಾರಿಗೆ ನಿಗಮಗಳನ್ನು ತಾವು ತಮ್ಮ ಸರ್ಕಾರದ ವತಿಯಿಂದ ಏನು ಶಕ್ತಿ ಯೋಜನೆಯನ್ನು ಪ್ರಕಟಿಸಿದ್ದೀರಾ ಮಹಿಳೆಯರಿಗೆ ಅನುಕೂಲ ಆಗಲಿ ಅಂಥೇಳಿ, ಅದು ಸಾರಿಗೆ ಸಂಸ್ಥೆಯ ಆದಾಯದ ಮೇಲೂ ಕೂಡ ಪರಿಣಾಮ ಬೀರಿದೆ, ಅದನ್ನು ನಾವು ಸ್ವಾಗತಿಸ್ತೀವಿ. ಆದರೆ ನಾವು ಸಾರಿಗೆ ಸಂಸ್ಥೆಗಳಲ್ಲಿ ಹಣ ತೆಗೆದು ಟಿಕೆಟ್ ಕೊಡೋ ಜನ, ಅದರಲ್ಲಿ ಏನಾಗಿದೆ, ನಾವು ಟಿಕೆಟ್ ಕೊಟ್ಟ ಮೇಲೆ ಸರ್ಕಾರದಿಂದ ಹಣ ಕಳಿಸೋದಕ್ಕೆ ತಡವಾಗ್ತಿದೆ. ಇದರಿಂದ ಆಚರಣೆಗೆ ಭಾಳ ತೊಂದರೆ ಆಗಿದೆ. ಸುಮಾರು ಈಗ ಬಂದಿರುವ ಮಾಹಿತಿ ಪ್ರಕಾರ 1413 ಕೋಟಿ ಬಾಕಿ ಇದೆ ಸರ್ಕಾರದಿಂದ. ಪ್ರತಿ ದಿವಸ ಅದು ಜಾಸ್ತಿ ಆಗ್ತಾನೆ ಹೋಗ್ತದೆ. ಅದರಿಂದ ತಾವು ತಕ್ಷಣ ಇದ್ರ ಬಗ್ಗೆ ಗಮನ ಕೊಟ್ಟು ಆ ಹಣವನ್ನು ಬಿಡುಗಡೆ ಮಾಡಬೇಕು ಅಂಥೇಳಿ KBNN ವರ್ಕರ್ಸ್ ಫೆಡರೇಷನ್ ಪರವಾಗಿ ತಮ್ಮಲ್ಲಿ ವಿನಂತಿಸ್ತೇನೆ. ಎರಡನೇದಾಗಿ, ಇವತ್ತು ಸಾರಿಗೆ ನಿಗಮಗಳಲ್ಲಿ ನೌಕರರಿಗೆ ಸಂಬಳ ಜಾಸ್ತಿ ಕೊಡೋದ್ರ ಬಗ್ಗೆ ನಿಮ್ಮ ಪಕ್ಷದ ಪ್ರಣಾಳಿಕೆಯಲ್ಲಿ ಹಾಕಿದ್ದೀರಾ, ಸರ್ಕಾರಿ ನೌಕರರಿಗೆ ಕೊಡ್ತಕ್ಕಂಥ ಸಮಾನ ವೇತನವನ್ನು ಕೊಡ್ತೀವಿ ಅಂತೇಳಿ. ಆದಷ್ಟು ಬೇಗ ಅದನ್ನು ಕಾರ್ಯರೂಪಕ್ಕೆ ತರಬೇಕು. ಇನ್ನೊಂದು, ತಾವು ಒಂದು ಬಹಿರಂಗ ಒಂದು ಸಭೆಯಲ್ಲಿ, ವಿಧಾನಸೌಧ ಮುಂದೆ ನಡೆದಂತಹ ಬಹಿರಂಗ ಸಭೆಯಲ್ಲಿ, ಈ ಸಾರಿಗೆ ನಿಗಮಗಳಲ್ಲಿ ನೌಕರರ ಸಂಘಗಳಿಗೆ ಯೂನಿಯನ್ಗಳಿಗೆ ಚುನಾವಣೆ ಮಾಡ್ತೀವಿ ಲೋಕಸಭೆ ಚುನಾವಣೆ ಆದಮೇಲೆ ಅಂತ ಹೇಳಿದ್ರು. ಲೋಕಸಭೆ ಚುನಾವಣೆ ಆಯಿತು, ಆದರೂ ಕೂಡ ಏನು ಕಾರ್ಯಕ್ರಮ ಪ್ರಾರಂಭ ಆಗಿಲ್ಲ. ಅದರಿಂದ ತಕ್ಷಣ ತಾವು ಸಾರಿಗೆ ನಿಗಮಗಳಲ್ಲಿ ನೌಕರರ ಸಂಘಗಳಿಗೆ ಯೂನಿಯನ್ಗಳಿಗೆ ಚುನಾವಣೆ ನಡೆಸಬೇಕು ಅಂಥೇಳಿ KBNN ವರ್ಕರ್ಸ್ ಫೆಡರೇಷನ್ ಒತ್ತಾಯ ಮಾಡ್ತದೆ. ಜೊತೆಗೆ ಇವತ್ತು ಸಾರಿಗೆ ನಿಗಮಗಳಲ್ಲಿ ಕೆಲಸ ಮಾಡ್ತಕ್ಕಂಥ ನೌಕರಿ ದಬ್ಬಾಳಿಕೆ ಕಿರುಕುಳ ಭ್ರಷ್ಟಾಚಾರ ಮಿತಿಮೀರಿದೆ, ಇದನ್ನು ಕೂಡ ತಾವು ಪರಿಶೀಲನೆ ನಡೆಸಿ ಕ್ರಮ ತಗೊಳ್ಳೋಕ್ಕೆ ಒಂದು ಆಯೋಗವನ್ನು ರಚನೆ ಮಾಡಬೇಕು ಅಂಥೇಳಿ ನಮ್ಮ ಸಾರಿಗೆ ನೌಕರರ ಪರವಾಗಿ, 4 ನಿಗಮಗಳ ಪರವಾಗಿ ಒತ್ತಾಯವನ್ನು ಮಂಡಿಸ್ತೀನಿ. ಎಸ್ ನಾಗರಾಜು, ಪ್ರಧಾನ ಕಾರ್ಯದರ್ಶಿ KBNN ವರ್ಕರ್ಸ್ ಫೆಡರೇಷನ್.